ಇವಲೂರು ಮಹಾನಗರದಲ್ಲಿ ಯಲಹಂಕದಲ್ಲಿ ಸರ್ಕಾರನೇ ಕೂತು ಗುಂಡಾಗಿರಿ ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕಣ್ಣಾರೆ ಕಂಡಿದ್ವಿ, ಮಾಧ್ಯಮದವರು ತಾವೂ ನೋಡಿದ್ರಿ. ದಲಿತರನ್ನ ಗುಂಡಾಗಳನ್ನ ಹಚ್ಚಿ ಹತ್ತಕ್ಕಂಥದ್ದು, ಅವ್ರ ಆಸ್ತಿಯನ್ನು ಕಬಳಿಸ್ತಕ್ಕಂಥದ್ದು ಸರ್ಕಾರವೇ ಮಾಡ್ತಾ ಇದೆ ಅಂದರೆ ನಾಚಿಕೆಡ್ಸಂತಿದ್ದು. ಪ್ರಜಾಪ್ರಭುತ್ವದಲ್ಲಿ 75 ವರ್ಷದ ಆಡಳಿತದಲ್ಲಿ ಇದೊಂದು ಕಪ್ಪು ಚುಕ್ಕೆ ಇರ್ತಕ್ಕಂಥ ಘಟನೆ ಇದು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ಸುಧಾಕರ್ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು, ಮತ್ತು ಯಾರ್ಯಾರು ಇಲ್ಲಿ ಗುಂಡಾಗಳು ಬಂದು ಒಳಗಡೆ ಕೂತಿದಾರ, ದಲಿತರನ್ನ ಹೊರಗಡೆ ಹಾಕಿ ಅವ್ರ ಶೆಡ್ಗಳನ್ನ ಹೊಡೆದು ಅವ್ರ ಮನೆಗಳನ್ನ ಹೊಡೆದು ಮತ್ತು ಇಲ್ಲಿ ಕಾಲೋನಿಗೆ ಎರಡೂ ಕಡೆ ರಸ್ತೆಗಳನ್ನು ಅಗೆದಿದ್ದಾರೆ, ಬಂದ್ ಮಾಡಿದಾರೆ. ಕೆ ಎಚ್ ವಿ ಕಾಲೋನಿಗೆ ರಸ್ತೆ ಇಲ್ಲ, ಈ ಕಡೆ ಕಾಲೋನಿಗೆ ರಸ್ತೆ ಇಲ್ಲ. ಈ ರೀತಿ ಬೆಂಗಳೂರದ ಅಂಥ ಮಹಾನಗರದಲ್ಲಿ ರಾಜ್ಯದ ರಾಜಧಾನಿಯಲ್ಲಿ ನಡೆದಿರ್ತಕ್ಕಂಥದ್ದು ಬಹುಶಃ ಈ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಇದು ಮೊದಲನೇದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕಾಗಿ ದಲಿತರ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದರೋ ಅಥವಾ ದಲಿತರ ಓಟ್ ತಗೊಂಡು ದಲಿತರ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಬಂದಿದ್ದರೋ ಅನ್ನೋದನ್ನು ಸಿದ್ದರಾಮಯ್ಯನವರು ಫಸ್ಟ್ ಪಡಿಸ್ಬೇಕು. ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ. ಇವತ್ತು ಯಾರ್ಯಾರು ಇಲ್ಲಿ ಒಳಗಡೆ ಬಂದು ಸೇರ್ಕೊಂಡಿದ್ದಾರೆ ಇಲ್ಲಿಗೆಲ್ಲ ಗುಂಡಾಗಳು, ಅವ್ರನ್ನ ಕೂಡಲೇ ಬಂಧಿಸಿ ಇವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಡೀಟೇಲ್ಸು ನಾರಾಯಣ ಸ್ವಾಮಿ ಅವರು ಮಾತಾಡ್ತಾರೆ. ಇವಲೂರು ಮಹಾನಗರದಲ್ಲಿ ಯಲಹಂಕದಲ್ಲಿ ಸರ್ಕಾರನೇ ಕೂತು ಗುಂಡಾಗಿರಿ ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕಣ್ಣಾರೆ ಕಂಡಿದ್ವಿ, ಮಾಧ್ಯಮದವ್ರು ತಾವೂ ನೋಡಿದ್ರಿ. ದಲಿತರನ್ನ ಗುಂಡಾಗಳನ್ನ ಹಚ್ಚಿ ಹತ್ತಕ್ಕಂಥದ್ದು, ಅವ್ರ ಆಸ್ತಿಯನ್ನು ಕಬಳಿಸ್ತಕ್ಕಂಥದ್ದು ಸರ್ಕಾರವೇ ಮಾಡ್ತಾ ಇದೆ ಅಂದರೆ ನಾಚಿಕೆಡ್ಸಂತಿದ್ದು.